ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯ ರಿಸಲ್ಟ್ನ ಬಳಿಕ ರಾಜ್ಯದಲ್ಲಿ ನಾಲ್ವರು ಕಿಂಗ್ ಮೇಕರ್ಗಳು ಎದ್ದು ಕಾಣಬಹುದಾ ಜೆ ಡಿ ಎಸ್ಗೆ ಹೊಸ ಕಾಂಪಿಟೇಟರ್ಸ್ ಯಾರು ಸಿದ್ದರಾಮಯ್ಯ ಅವ್ರಿಗಾಗಿ ಸೃಷ್ಟಿಯಾಗಿದೆಯಾ ಎರಡು ಕಿಂಗ್ ಮೇಕರ್ ಟೀಮ್ ರಾಜ್ಯದ ಮಟ್ಟಿಗೆ ಕಿಂಗ್ ಮೇಕರ್ ಅಂದರೆ ಒನ್ ಅಂಡ್ ಓನ್ಲಿ ದಳಪತಿ ಎಚ್ ಡಿ ಆಗಿದ್ದರು ಆಗಿದ್ರು ಈಗ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಅತಂತ್ರ ಸ್ಥಿತಿ ನಿರ್ಮಾಣವಾಗಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿ ನಾಲ್ಕು ಟೀಮ್ ಇನ್ಕ್ಲೂಡಿಂಗ್ ಜೆ ಡಿ ಎಸ್ ಕಿಂಗ್ ಮೇಕರ್ ಆಗಲಿಕ್ಕೆ ಮಹತ್ವದ ರಣತಂತ್ರಗಳನ್ನು ರೂಪಿಸಿಕೊಂಡಿದ್ದಾರೆ ಇಂಥದ್ದೊಂದು ಅನುಮಾನಕ್ಕೆ ಕಾರಣವಾಗಿರುವಂಥದ್ದು ಜೆ ಡಿ ಎಸ್ ಬಿಟ್ಟು ಮೂರು ಕಡೆ ಬೇರೆಯ ಒಂದು ರಣತಂತ್ರ ರೂಪುಗೊಳ್ತಿದೆ ಯಾರ್ಯಾರು ಜಾತ್ಯತೀತ ಜನತಾದಳಕ್ಕೆ ಎದುರಾಗಿ ಕಿಂಗ್ ಮೇಕರ್ ಆಗಬಲ್ಲಂತಹ ನಾಯಕತ್ವ ನಾಯಕರು ಪ್ರಾಂತ್ಯ ಮತ್ತು ಮತವರ್ಗ ಓಕ್ ಯಾವುದು ನೋಡಿ ಮೇಲ್ನೋಟಕ್ಕೆ ನಮಗೆ ನಾಲ್ಕು ಕಿಂಗ್ ಮೇಕರ್ಸ್ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯ ರಿಸಲ್ಟ್ನ ಬಳಿಕ ಕಣ್ಮುಂದೆ ಬಂದು ನಿಲ್ಲಬಹುದು ಅನ್ನುವಂಥದ್ದು ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಿರುವಂಥ ಒಂದು ಬಹುಮುಖ್ಯ ಸಂಗತಿ ವಿಷಯ ಅದರಲ್ಲಿ ಮೊದಲನೇ ಕಿಂಗ್ ಮೇಕರ್ ಒಂದೊಂದು ಓನ್ಲಿ ಜಾತ್ಯಾತೀತ ಜನತಾದಳ ಪ್ರತಿ ಚುನಾವಣೆಯಲ್ಲೂ ಕೂಡ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರ ಚುನಾವಣೆಯ ಬಳಿಕ ಜನತಾ ಜನತಾದಳ ರೂಪುಗೊಳ್ತು ಮೊದಲನೇ ಚುನಾವಣೆಯಲ್ಲಿ ಐವತ್ತೆಂಟು ಸ್ಥಾನಗಳನ್ನು ಗೆದ್ದಿದ್ರು ಅವತ್ತು ಸಿದ್ದರಾಮಯ್ಯ ಅವರು ರಾಜ್ಯಾಧ್ಯಕ್ಷರಾಗಿದ್ದರು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೆಂಟು ಇಷ್ಟು ಚುನಾವಣೆಗಳ ಲೆಕ್ಕ ನೋಡಿದ್ರೆ ಮಿನಿಮಮ್ ಮೂವತ್ತು ಪ್ಲಸ್ ಸ್ಥಾನಗಳನ್ನು ಗೆಲ್ತಾ ಬಂದಿದೆ ಜೆ ಡಿ ಎಸ್ ಈ ಸಲ ಒನ್ ಟ್ವೆಂಟಿ ತ್ರೀ ಮಿಷನ್ ಒನ್ ಟ್ವೆಂಟಿ ತ್ರೀ ಅಂತಿದೆ ವಾಸ್ತವದಲ್ಲಿ ದೇವೇಗೌಡರು ಕನಸಿರುವಂತಹ ಗುರಿ ಇಟ್ಟಿರುವಂತಹ ನಂಬರ್ ಫಿಫ್ಟಿ ಐವತ್ತಕ್ಕಿಂತ ಅಧಿಕ ಸ್ಥಾನ ಗೆದ್ದರೆ ನಾವೇ ಕಿಂಗ್ ಮೇಕರ್ ಅನ್ನುವಂತಹ ನಿರೀಕ್ಷೆಯಲ್ಲಿದ್ದಾರೆ ಇವರಿಗೆ ಪ್ರತಿಯಾಗಿ ಕಿತ್ತೂರು ಕರ್ನಾಟಕದಲ್ಲಿ ಜಾರಕಿಹೊಳ್ಳಿ ಬ್ರದರ್ಸ್ ಹೊಸದೊಂದು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ರಮೇಶ್ ಜಾರಕಿಹೊಳಿಯವರು ಚಳಿಗಾಲದ ಅಧಿವೇಶನದ ಹೊತ್ತಿಗೆ ನನ್ನನ್ನು ಮಿನಿಸ್ಟ್ರ್ ಮಾಡದೇ ಇದ್ರೆ ನಾನು ಬೇರೆ ಪ್ಲಾನ್ ಮಾಡ್ತೀನಿ ಅಂತ ಹೇಳಿದ್ರು ಅದರಂತೆಯೇ ಬೃಹತ್ ಅಹಿಂದ ಸಮಾವೇಶವನ್ನು ಮಾಡಿ ತಮ್ಮ ತಾಕತ್ತು ಏನು ಅನ್ನೋದನ್ನು ಕಲ್ಯಾಣ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಕುಂದಾನಗರಿಯಲ್ಲಿ ಈಗಾಗಲೇ ತೋರಿಸಿದ್ದಾರೆ ಪರೋಕ್ಷವಾಗಿ ಯಾವ ಪಕ್ಷದಲ್ಲಿರ್ತಾರೋ ಯಾವ ಪಕ್ಷದಿಂದ ಗೆಲ್ತಾರೋ ಗೊತ್ತಿಲ್ಲ ಕನಿಷ್ಠ ಹತ್ ಹತ್ತರಿಂದ ಹದಿನೈದು ಶಾಸಕರ ದಂಡು ಕಟ್ಟೋದಕ್ಕೆ ರಮೇಶ್ ಜಾರಕಿಹೊಳಿ ಅವರು ಸಜ್ಜಾಗಿದ್ದಾರೆ ಈ ಮೂಲಕ ಹತ್ತರಿಂದ ಹದಿನೈದು ಶಾಸಕರ ಒಂದು ಕಿಂಗ್ ಮೇಕರ್ ಟೀಮ್ ಕಿತ್ತೂರು ಕರ್ನಾಟಕದಲ್ಲಿ ಕುಂದಾನಗರಿಯಲ್ಲಿ ಸಿದ್ಧವಾಗ್ತಿದೆ ಪರೋಕ್ಷವಾಗಿ ಇವರು ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಲ್ಲಬಹುದು ಮೂರನೇ ಕಿಂಗ್ ಮೇಕರ್ ಯಾರು ಕಲ್ಯಾಣ ಕರ್ನಾಟಕದಲ್ಲಿ ಇದೀಗ ಹೊಸದೊಂದು ತಲೆನೋವಾಗಿ ಶುರುವಾಗಿರುವಂಥದ್ದು ಬಿ ಜೆ ಪಿಗೆ ಗಾಲಿ ಜನಾರ್ದನ್ ರೆಡ್ಡಿ ಅವರ ಸಂಚಲನದ ಹೇಳಿಕೆಗಳು ಗಾಲಿ ಜನಾರ್ದನ್ ರೆಡ್ಡಿ ಅವರೂ ಕೂಡ ಅದು ದೆಹಲಿಯ ಅಣತಿನೋ ವೈಯಕ್ತಿಕ ಅಣತಿನೋ ಅಥವಾ ಹೈದರಾಬಾದ್ನ ಅಣತಿನೋ ಅಪ್ನಲ್ಲಿ ಈ ಮೂರೂ ಕಡೆ ಬೇರೆ ಲೆಕ್ಕಾಚಾರಗಳು ಕೇಳಿಬ ದೆಹಲಿ ಅಣತಿಯಂತೆ ಹೈದರಾಬಾದ್ನ ಅಣತಿಯಂತೆ ವೈಯಕ್ತಿಕ ಅಣತಿಯಂತೆ ಅನ್ನೋ ರೀತಿಯಲ್ಲಿ ಹೊಸದೊಂದು ಪಕ್ಷವನ್ನು ಕಟ್ತಿದ್ದಾರೆ ಅನ್ನುವಂಥದ್ದು ಇವರು ಕನಿಷ್ಠ ಹತ್ತು ಶಾಸಕರನ್ನು ಗೆಲ್ಲಿಸಿಕೊಳ್ಳುವಂತಹ ಪ್ಲಾನ್ ಗಾಲಿ ಟೀಮ್ ಮಾಡಿದೆ ಅಲ್ಲಿಗೆ ಮೂರು ಟೀಮ್ ಆಯಿತು ನಾಲ್ಕನೇ ಕಿಂಗ್ ಮೇಕರ್ ಯಾರು ರಾಜ್ಯದಲ್ಲಿ ಸರಿಸುಮಾರು ನೂರ ಅರವತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಹುದೊಡ್ಡ ನಿರ್ಣಾಯಕ ಪಾತ್ರ ವಹಿಸ್ತಿರುವಂತಹ ಹಾಲುಮತ ಸಮಾಜದ ಇಪ್ಪತ್ತಕ್ಕೂ ಅಧಿಕ ಯುವ ಪಡೆ ಆಮ್ ಆದ್ಮಿ ಪಕ್ಷ ಇರಬಹುದು ಕೆ ಆರ್ ಎಸ್ ಇರಬಹುದು ಪ್ರಾಜಕೀಯ ಇರಬಹುದು ಅಲ್ಲದೆ ಪಕ್ಷೇತರವಾಗಿಯೂ ಕೂಡ ಇಪ್ಪತ್ತಕ್ಕೂ ಅಧಿಕ ಕುರುಬ ಸಮಾಜದ ಬಿಲ್ಡರ್ಸ್ ಇರಬಹುದು ಬೇರೆ ಬೇರೆ ಅಂದರೆ ಉದ್ಯಮಿಗಳು ಇದೀಗ ಸಜ್ಜಾಗಿದ್ದಾರೆ ಕನಿಷ್ಠ ಐದರಿಂದ ಎಂಟು ಶಾಸಕರನ್ನು ಗೆದ್ದು ಒಂದು ಹಾಲು ಮತದ ದಂಡನ್ನು ಕಟ್ಟಿ ಅದು ಸಿದ್ದರಾಮಯ್ಯ ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಜೆ ಡಿ ಎಸ್ಗೆ ಒಂದು ಕಡೆ ಕಲ್ಯಾಣ ಕರ್ನಾಟಕದಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಅವರ ಹೊಸ ಪಕ್ಷ ಕಿತ್ತೂರು ಕರ್ನಾಟಕದಲ್ಲಿ ಜಾರಕಿಹೊಳಿ ಬ್ರದರ್ಸ್ ಮತ್ತು ಹಾಲುಮತ ಸಮಾಜದ ಯುವ ಉದ್ಯಮಿಗಳ ದಂಡು ಪೈಪೋಟಿ ಕೊಡ್ತಿದ್ದಾರೆ ಜೆ ಡಿ ಎಸ್ಗೆ ಎದುರಾಗಿ ಇನ್ನುಳಿದ ಮೂರು ಕಿಂಗ್ ಮೇಕರ್ಗಳು ಬಹುದೊಡ್ಡ ಪಾತ್ರವನ್ನು ಬಹುದೊಡ್ಡ ಲಾಭವನ್ನು ಈ ಚುನಾವಣೆಯಲ್ಲಿ ಪಡ್ಕೊಳ್ತಾವ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯ ರಿಸಲ್ಟ್ನ ಬಳಿಕ ರಾಜ್ಯದಲ್ಲಿ ಅಧಿಕಾರದ ಗದ್ದುಗೆ ಹಿಡಿಯುವಂತಹ ಮಹತ್ವದ ಪ್ರಕ್ರಿಯೆಯಲ್ಲಿ ಈ ನಾಲ್ಕು ಟೀಮ್ ಬಹುದೊಡ್ಡ ಪಾತ್ರವನ್ನು ವಹಿಸಬೇಕಾಗತ್ತ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರಬೆಲ್ಲೈ ಖಾನತೆ